ಇಲ್ಲಿ ಸಾಫ್ಟ್ ಆದ ಹಾಗೂ ಜ್ಯೂಸಿ ಆದ ಗುಲಾಬ್ ಜಾಮೂನ್ ಅನ್ನು ತಯಾರಿಸಿದ್ದೇನೆ. ನಾನಿಲ್ಲಿ ತಯಾರಿಸಿದ ಈ ಜಾಮೂನ್ ಇದೆಯಲ್ಲ, ಮಾರ್ಕೆಟಲ್ಲಿ ಸಿಗುವ ಹಾಲಿನ ಪುಡಿಯನ್ನು ಬಳಸಿ ಮಾಡಿದ್ದೇನೆ. ಜಾಮೂನ್ ಮಿಕ್ಸ್ ಬಳಸದೆ ನೀವು ಮನೆಯಲ್ಲೇ ಬಳಸುವ ಹಾಲಿನ ಪುಡಿಯಿಂದ ಈ ರೀತಿಯ ಜಾಮೂನ್ ಅನ್ನು ನೀವು ತಯಾರಿಸಬಹುದು. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಿಲ್ಕ್ ಪೌಡರಿಂದ ಸುಲಭವಾದ ಜಾಮೂನನ್ನು ಮನೆಯಲ್ಲೇ ಹೇಗೆ ತಯಾರಿಸುವುದು ಹಾಗೂ ಬೇಕಾಗುವ ಇನ್ಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಮೊದಲಿಗೆ ಈ ಅಳತೆಯ ಕಪ್ಪಲ್ಲಿ 3 ಕಪ್ಪಷ್ಟು ಹಾಲಿನ ಪುಡಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ನೀವು ಮಾರ್ಕೆಟಲ್ಲಿ ಸಿಗುವ ಯಾವುದೇ ಬ್ರ್ಯಾಂಡ್ನ ಮಿಲ್ಕ್ ಪೌಡರನ್ನು ಈ ಜಾಮೂನ್ ಮಾಡಲು ಬಳಸಬಹುದು. ಇದಕ್ಕಿಲ್ಲಿ 1 ಟೇಬಲ್ಸ್ಪೂನಷ್ಟು ಮೈದಾ ಹಾಗೂ 1 ಟೇಬಲ್ಸ್ಪೂನಷ್ಟು ರವೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಚಿರೋಟಿ ರವೆ ಅಥವಾ ಉಪ್ಮಾ ರವೆಯನ್ನು ಬಳಸಬಹುದು. ಜೊತೆಗೆ 1/4 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಸಹ ಸೇರಿಸಿದ್ದೇನೆ. ಮೊದಲಿಗೆ ಇಲ್ಲಿ ಸೇರಿಸಿಟ್ಟ ಈ ಹುಡಿಗಳನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದ್ಸಲ ಇದೆಲ್ಲ ಈ ರೀತಿಯಲ್ಲಿ ಮಿಕ್ಸ್ ಆದ ನಂತರ 2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸಬೇಕು. ಪುನಃ ಇದನ್ನು ಈ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ತುಪ್ಪ ಮಿಲ್ಕ್ ಪೌಡರ್ ಹಾಗೂ ಹುಡಿಗಳ ಜೊತೆಗೆ ಚೆನ್ನಾಗಿ ಬೆರಿಬೇಕು. ನೋಡಿ, ಇಲ್ಲಿ ಒಂದು ಚಿಕ್ಕ ಲೋಟದಲ್ಲಿ 1/2 ಲೋಟದಷ್ಟು ನಾನು ಹಾಲನ್ನು ತೆಗೆದುಕೊಂಡಿದ್ದೇನೆ. ಇದು ಕುದಿಸಿ ಆರಿಸಿದ ಹಾಲು. ಇದರ ಬದಲು ನೀವು ನೀರನ್ನು ಸಹ ಬಳಸಬಹುದು. ಆದರೆ ಹಾಲನ್ನು ಬಳಸಿ ಈ ಹುಡಿಯನ್ನು ಮಿಕ್ಸ್ ಮಾಡಿದರೆ ಜಾಮೂನ್ ತುಂಬ ಸಾಫ್ಟ್ ಆಗ್ತದೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಸ್ವಲ್ಪ ಸ್ವಲ್ಪ ಹಾಲನ್ನು ಈ ರೀತಿಯಲ್ಲಿ ನಾವು ಸೇರಿಸಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಪ್ರೆಷರ್ ಹಾಕಬಾರ್ದು, ತುಂಬ ಗಟ್ಟಿಯಾಗಿ ಸಹ ಇದನ್ನು ಕಲಸಬಾರ್ದು. ಸ್ವಲ್ಪ ಸ್ಮೂತಾಗಿ ಸ್ವಲ್ಪ ಸ್ಟಿಕ್ಕಿ ಆಗಿರಬೇಕು. ನೋಡಿ, ಈ ಥರದಲ್ಲಿ ಪ್ರೆಷರ್ ಹಾಕದೆ ನಾವು ಕಲಸಬೇಕು. ಇಲ್ಲಿ ನಾನು ಪೂರ್ತಿಯಾಗಿ 1/4 ಕಪ್ಪಷ್ಟು ಹಾಲನ್ನು ಸೇರಿಸಿ ಈ ಹುಡಿಯನ್ನು ಕಲಸಿದ್ದೇನೆ. ಒಂದ್ಸಲ ಇವೆಲ್ಲವನ್ನು ಚೆನ್ನಾಗಿ ಕಲಸಿ ಆದ ಮೇಲೆ ನೋಡಿ, ಈ ಥರದಲ್ಲಿ ಆಗಿದೆ. ನಾವು ಚಪಾತಿ ಪೂರಿಗೆ ಕಲಸ್ತೇವಲ್ಲ, ಆ ಥರದಲ್ಲಿ ಕಲಸಬಾರ್ದು, ಸ್ವಲ್ಪ ಸ್ಟಿಕ್ಕಿ ಆಗಿರಬೇಕು. ಇದನ್ನಿಲ್ಲಿ 20 ನಿಮಿಷಗಳ ಕಾಲ ನಾವು ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಅಷ್ಟು ಹೊತ್ತು ನಾವು ಇದಕ್ಕೆ ಸಕ್ಕರೆದು ಪಾಕವನ್ನು ತಯಾರಿಸುವ. ಕಡಾಯಿಯನ್ನು ಗ್ಯಾಸಲ್ಲಿಟ್ಟು 2 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸುವ. ಯಾವ ಅಳತೆಯ ಕಪ್ಪಲ್ಲಿ ಮಿಲ್ಕ್ ಪೌಡರ್ ತೆಗೆದುಕೊಂಡಿದ್ದೇವೆ ನೋಡಿ, ಅದೇ ಅಳತೆಯ ಕಪ್ಪನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಅದಕ್ಕೆ 1/3 ಕಪ್ಪಷ್ಟು ನೀರನ್ನು ಸಹ ಸೇರಿಸಬೇಕು. ಮೀಡಿಯಂ ಉರಿಯಲ್ಲಿ ಇದನ್ನು ಕುದಿಸಬೇಕು. 2 ಕಪ್ ಸಕ್ಕರೆಗಿಂತ ಸ್ವಲ್ಪ ಜಾಸ್ತಿ ಸಹ ಸೇರಿಸಬಹುದು, ಅದು ತುಂಬ ಸ್ವೀಟ್ ಆಗ್ತದೆ. ಹಾಗಾಗಿ 3 ಕಪ್ ಮಿಲ್ಕ್ ಪೌಡರ್ಗೆ 2 ಕಪ್ ಸಕ್ಕರೆ ಕರೆಕ್ಟ್ ಆಗಿ ಆಗ್ತದೆ. ಸಕ್ಕರೆ ಚೆನ್ನಾಗಿ ಕರಗಬೇಕು. 2-3 ನಿಮಿಷದಲ್ಲಿ ಈ ಥರದಲ್ಲಿ ಸಕ್ಕರೆ ಪೂರ್ತಿಯಾಗಿ ಮೆಲ್ಟ್ ಆಗಿದೆ. ಇದು ತುಂಬ ನಾವು ಪಾಕ ಮಾಡಬಾರ್ದು. ಕೈಯಿಂದ ಮುಟ್ಟಿದ್ರೆ ಇದೆಲ್ಲ ಸ್ಟಿಕ್ಕಿ ಆಗಿರಬೇಕು, ಈ ಥರದಲ್ಲಿ ಅಂಟಿದ್ದಿರಬೇಕು. ಇದನ್ನು ನಾನು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುದಿಸಿದ್ದೇನೆ. ನೋಡಿ, ಈ ಥರದಲ್ಲಿ ಕೈಗೆ ಅಂಟಿಕೊಳ್ಬೇಕು. ಈಗ ಇದಕ್ಕೆ 1/4 ಟೇಬಲ್ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸಹ ಸೇರಿಸುವ. 1-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿದ ನಂತರ ಇದಕ್ಕೆ 3-4 ಡ್ರಾಪಷ್ಟು ಲಿಂಬೆ ರಸವನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಈ ಥರದಲ್ಲಿ ಲಿಂಬೆ ರಸ ಈ ಶುಗರ್ ಸಿರಪಿಗೆ ಸೇರಿಸಿದರೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರ್ತದೆ. ತಣ್ಣ ನಂತರ ಇದು ಗಟ್ಟಿಯಾಗುವುದಿಲ್ಲ, ಅದಕ್ಕೋಸ್ಕರ. ಈಗ ಇದನ್ನು ಮುಚ್ಚಿಡುವ. ಇಲ್ಲಿ ನೋಡಿ, ಕರೆಕ್ಟಾಗಿ 20 ನಿಮಿಷ ಇಟ್ಟು ಕಲಸಿ ಇಟ್ಟಿದೆ. ಒಂದ್ಸಲ ಇದನ್ನು ಮಿಕ್ಸ್ ಮಾಡುವ. ಈಗ ಇದರಿಂದ ಚಿಕ್ಕದಾಗಿ ಜಾಮೂನಿದು ಬಾಲ್ಸ್ ಮಾಡಬೇಕು. ಕೈಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಜಾಸ್ತಿ ನಾವು ಪ್ರೆಷರ್ ಹಾಕದೆ ಈ ಥರದಲ್ಲಿ ಉಂಡೆ ಮಾಡಬೇಕು. ನೀವು ರೌಂಡಾಗಿ ಸಹ ಮಾಡಬಹುದು, ಓವಲ್ ಶೇಪಲ್ಲಿ ಸಹ ಮಾಡಬಹುದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಇಲ್ಲಿ ಉಂಡೆಯನ್ನು ಮಾಡ್ತಾ ಇದ್ದೇನೆ. ನೀವು ಸ್ವಲ್ಪ ಚಿಕ್ಕದಾಗಿ ಸಹ ಇದನ್ನು ಮಾಡಬಹುದು. ನೋಡಿ, ಎಲ್ಲ ಹಿಟ್ಟಿನಿಂದ ಈ ರೀತಿಯಲ್ಲಿ ಉಂಡೆಯನ್ನು ಕಟ್ಟಿ ಇಟ್ಟಿದ್ದೇನೆ. ಇದನ್ನೀಗ ನಾವು ಡೀಪ್ ಫ್ರೈ ಮಾಡಬೇಕು. ಕಡಾಯಲ್ಲಿ ಎಣ್ಣೆ ಹಾಕಿ ಗ್ಯಾಸಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು. ಒಮ್ಮೆ ಸ್ವಲ್ಪ ಬಿಸಿಯಾದ ಮೇಲೆ ಫ್ಲೇಮನ್ನು ನಾವು ಲೋ ಮಾಡಿ 3-4 ಉಂಡೆಗಳನ್ನು ಇದರಲ್ಲಿ ಸೇರಿಸಿ ಕಾಯಿಸಬೇಕು. ಕಾಯಿಸುವಾಗಲೂ ಅಷ್ಟೇ, ಕೈ ಬಿಡದೆ ಈ ಥರದಲ್ಲಿ ನಾವು ಈವನ್ ಆಗಿ ಎಲ್ಲ ಬದಿ ಒಂದೇ ಕಲರ್ ಬರುವ ಹಾಗೆ ಕಾಯಿಸಬೇಕು. ನೋಡಿ, ಈ ಥರದಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ನಾವು ಕಡಾಯಿಯಿಂದ ಇದನ್ನು ತೆಗೆಯುವ. ಇದೇ ರೀತಿಯಲ್ಲಿ ಕಟ್ಟಿದ ಉಳಿದ ಉಂಡೆಗಳನ್ನು ಸಹ ನಾವು ಡೀಪ್ ಫ್ರೈ ಮಾಡಿ ತೆಗೆಯುವ. ಇಲ್ಲಿ ಎಲ್ಲ ಉಂಡೆಗಳನ್ನು ಕಾಯಿಸಿಟ್ಟಿದ್ದೇನೆ. ಈಗ ನಾವು ಇದನ್ನು ಸಕ್ಕರೆಯ ಶಿರಪಲ್ಲಿ ಸೇರಿಸಬೇಕು. ಈ ಸಕ್ಕರೆದ ಶಿರಪ್ ಇದೆಯಲ್ಲ, ಹದವಾಗಿ ಬಿಸಿ ಇರಬೇಕು, ಜಾಸ್ತಿ ಬಿಸಿ ಇರಬಾರ್ದು. ಸಕ್ಕರೆ ಈ ಪಾಕ ಕೈಯಿಂದ ಮುಟ್ಟಿದ್ರೆ ಕೈಗೆ ಬಿಸಿ ತಟ್ಟಬೇಕು.
ನಾವು ತುಂಬಾ ಬಿಸಿ ಪಾಕದಲ್ಲಿ ಈ ಜಾಮೂನನ್ನು ಸೇರಿಸಿದ್ರೆ ಸಕ್ಕರೆ ರಸವನ್ನು ಇದು ಹೀರಿಕೊಳ್ತದೆ ಮತ್ತೆ ತುಂಬಾ ಸಾಫ್ಟ್ ಆಗ್ತದೆ, ಮುಟ್ಟಿದ್ರೆ ಇದು ಕಟ್ ಆಗ್ತದೆ. ಹಾಗಾಗಿ ಹದವಾದ ಬಿಸಿ ಇರುವ ಪಾಕದಲ್ಲಿ ಒಂದು 30 ನಿಮಿಷ ನಾವು ಹಾಕಿ ಮುಚ್ಚಿಡ್ಬೇಕು. ನೋಡಿ, ಒಂದು 30 ನಿಮಿಷ ಆಗಿದೆ. ಈ ಜಾಮೂನ್ ನೋಡಿ, ಸಕ್ಕರೆ ರಸ ಸರಿಯಾಗಿ ಹೀರಿಕೊಂಡಿದೆ. ಸೂಪರ್ ಟೇಸ್ಟಿ ಹಾಗೂ ಸಾಫ್ಟ್ ಆದ ಗುಲಾಬ್ ಜಾಮೂನ್ ಇಲ್ಲಿ ರೆಡಿಯಾಗಿದೆ. ಜಾಮೂನ್ ಪೌಡರ್ ಉಪಯೋಗಿಸಿ ಮಾಡಿದ್ದಕ್ಕಿಂತ ರುಚಿಯಾದ ಜಾಮೂನನ್ನು ಮಿಲ್ಕ್ ಪೌಡರ್ ಬಳಸಿ ನಾವು ಮಾಡಬಹುದು. ನಾನು ಹೇಳಿದ ಅಳತೆಯಲ್ಲಿ ಹಾಗೂ ಹೇಳಿದ ಟಿಪ್ಸನ್ನು ಬಳಸಿ ನೀವು ಇದೇ ರೀತಿಯಲ್ಲಿ ಸಾಫ್ಟ್ ಹಾಗೂ ಜ್ಯೂಸಿ ಆದ ಜಾಮೂನನ್ನು ತಯಾರಿಸಬಹುದು. ಇವತ್ತಿನ ಈ ಹಾಲಿನ ಪುಡಿ ಬಳಸಿ ಮಾಡುವಂಥ ರುಚಿಯಾದ ಜಾಮೂನನ್ನು ನೀವು ತಯಾರಿಸಿ ಸವಿಯಿರಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಕೊಡುವುದನ್ನು ಮರಿಬೇಡಿ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರೆಸಿಪೀಸನ್ನು ಶೇರ್ ಮಾಡಿ. ಧನ್ಯವಾದಗಳು.